ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್. ಮಾತಾಡ್ತಾ ಇರೋದು ಕಳೆದ ಒಂದು ವರ್ಷ ಆರು ತಿಂಗಳಿನಿಂದ ಸರಿಸುಮಾರು 260ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ತಿಳುವಳಿಕೆಯನ್ನು ಮೂಡಿಸುವ ಸಲುವಾಗಿ ಮಾಹಿತಿಯುಳ್ಳಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಬಂದಿದ್ದೇನೆ. ಸೊ ವೀಕ್ಷಕರು, ಸಹಸ್ರಾರು ಮಂದಿ ಏನೋ ನನ್ನ ಚಾನಲನ್ನು ವೀಕ್ಷಿಸಿ ಕನ್ಸಲ್ಟೇಷನ್ನ ಫೋನಿನ ಮುಖಾಂತರ ಪಡ್ಕೊಂಡಿದ್ದಾರೆ ಹಾಗೂ ಕಚೇರಿಗೂ ಕೂಡ ಬಂದಿದ್ದಾರೆ. ರಾಜ್ಯದ ಜಿಲ್ಲೆಯಾದ್ಯಂತ ಬಂದು ಕಚೇರಿಗೆ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಡ್ತಾ ಇದ್ದಾರೆ ಹಾಗೂ ನೂರಾರು ಮೊಕದ್ದಮೆಗಳನ್ನು ದೂರುಗಳನ್ನು ಕೊಟ್ಟಿದ್ದಾರೆ ಹಾಗೂ ಕೋರ್ಟಿನಲ್ಲಿ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳನ್ನು ನಡೆಸ್ತಾ ಇದ್ದೇನೆ. ಸೊ ಯಾರಿಗಾದರೂ ಸಮಸ್ಯೆಗಳು ಇದ್ದಿದ್ದೇ ಆದಲ್ಲಿ ಫೋನಿನ ಮುಖಾಂತರ ಕನ್ಸಲ್ಟೇಷನ್ನ ಪಡ್ಕೊಳ್ಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಹಾಗೂ ನನ್ನನ್ನು ನೇರವಾಗಿ ಕೂಡ ಭೇಟಿ ಮಾಡಬಹುದು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸ್ ಸ್ಟೇಷನ್ನಿನ ಹಿಂಬದಿ ನನ್ನ ಕಚೇರಿ ಇರುತ್ತೆ. ತಾವು ಬಂದು ಭೇಟಿ ಮಾಡಿ ತಮ್ಮ ಅಹವಾಲುಗಳಿಗೆ ಪರಿಹಾರಗಳನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಕಳೆದ ಸಂಚಿಕೆಯಲ್ಲಿ ನಾನು ಹಿಂದೂ ಮತ್ತು ಮುಸಲ್ಮಾನ ಇವರುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಇತ್ತೀಚೆಗೆ ನಡೀತಾ ಇರ್ತಕ್ಕಂತಹ ಒಂದು ಧಾರ್ಮಿಕವಾದಂತಹ ಒಂದು ಸಾಮರಸ್ಯಗಳನ್ನು ಕದಡುವಂತಹ ಕೃತ್ಯಗಳ ಬಗ್ಗೆ ಮತ್ತು ಹಿಂದೂ ರಾಷ್ಟ್ರ ಇದು ಅಂತ ಹೇಳಿ ಭಾರತವನ್ನು ಘೋಷಿಸಬೇಕಾ, ಹಾಗಾದರೆ ಅದರ ಪ್ರಕ್ರಿಯೆಗಳು ಏನು ಎಂಬುದರ ಬಗ್ಗೆ ಮತ್ತು ಅದರ ಒಂದು ಔಚಿತ್ಯದ ಬಗ್ಗೆ ನಾನು ಮಾತನಾಡಿದ್ದೆ. ಹಾಗೂ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿದ್ದರೆ ಹಿಂದೂಗಳನ್ನು ನೀವು ಏನೋ ಗೌರವಿಸಿ ಪ್ರೋತ್ಸಾಹಿಸಿ ಅಥವಾ ನೀವು ಬಹುಮುಖ್ಯ ಅಥವಾ ಬಹುಸಂಖ್ಯೆಯಲ್ಲಿ ಹಿಂದೂಗಳು ಇದ್ದಾರೆ ಅನ್ನೋದನ್ನು ಗಣನೆಗೆ ತೆಗೆದುಕೊಂಡು ಇದನ್ನು ಹಿಂದೂ ರಾಷ್ಟ್ರ ಅಂತ ಹೇಳಿ ಘೋಷಿಸಿ ಇತರ ಧರ್ಮದ ಅಥವಾ ಧರ್ಮವನ್ನು ಅನುಸರಿಸುವಂತಹ ಅನುಯಾಯಿಗಳನ್ನು ಕೂಡ ನೀವು ನಿಮ್ಮ ರಾಷ್ಟ್ರದಲ್ಲಿ ಅವರಿಗೆ ಇರಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಮನೆಯಲ್ಲಿ ಇರೋದಕ್ಕೆ ಅಥವಾ ಅವರ ಧರ್ಮವನ್ನು ಅವರವರ ಮನೆಗಳಲ್ಲಿ ಆಚರಣೆ ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಎಂಬುದರ ಬಗ್ಗೆ ನೀವು ಏನೋ ನಿಲುವನ್ನು ತಡಿಬಹುದು. ಅದನ್ನು ಬಿಟ್ಟು ಧರ್ಮದ ನಡುವೆ ಏನೋ ಕೋಮು ಸೌಹಾರ್ದತೆಯನ್ನು ಕದಡುವಂತಹ ಏನೋ ಕೆಲಸಗಳು ಆಗಬಾರದು ಅಂತ ಹೇಳಿ ನಾನು ಹೇಳಿದ್ದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಮುಂದುವರೆದ ಭಾಗವಾಗಿ ನಾನು ಕೆಲವು ಅಂಶಗಳನ್ನು ಇವತ್ತು ಇನ್ನೂ ಹೆಚ್ಚಾಗಿ ಸುವಿಸ್ತಾರವಾಗಿ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮತ್ತೆ ಮಾಡ್ತಾ ಇದ್ದೇನೆ. ಇದರಲ್ಲಿ ಏನಪ್ಪ ಅಂತ ಹೇಳಿದರೆ, ರಾಜಕೀಯ ವ್ಯಕ್ತಿಗಳು ಷಡ್ಯಂತ್ರಗಳನ್ನಾಗಿ ಈ ಒಂದು ಧರ್ಮವನ್ನು ಮತ್ತು ಜಾತಿಯನ್ನು ರಾಜಕೀಯ ದಾಳಗಳನ್ನಾಗಿ ಬಳಕೆ ಮಾಡಿಕೊಳ್ಳುತ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ಸಮಾಜದಲ್ಲಿರ್ತಕ್ಕಂತಹ ನಾಗರಿಕರು ಮತ್ತು ಧರ್ಮವನ್ನು ಅನುಸರಿಸಿರ್ತಕ್ಕಂತಹ ನಾಗರಿಕರುಗಳು ಈ ಒಂದು ರಾಜಕೀಯ ಷಡ್ಯಂತ್ರಕ್ಕೆ ಬಲಿಯಾಗಬಾರದು. ಮತ್ತು ಎಲ್ಲರೂ ಕೂಡ ನಾವು ಭಾರತೀಯರು, ನಾವು ಒಂದೇ ಕುಟುಂಬದವರಂತೆ ಇರಬೇಕು ಎಂಬುದಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಕೆಲವು ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ಸಿನವರು ಅಥವಾ ಇನ್ನಿತರ ಏನೋ ಧರ್ಮದವರು ಒಂದು ವೋಟ್ ಬ್ಯಾಂಕಿನ ಕಾರಣಕ್ಕಾಗಿ ಏನೋ ಕೆಲವರು ಮುಸಲ್ಮಾನರನ್ನು ಅತಿಯಾಗಿ ಓಲೈಸುವುದು ಕಂಡುಬರುತ್ತೆ. ಹಾಗೆ ಬಿ ಜೆ ಪಿಯವರು ಅಥವಾ ಕೆಲವು ಏನೋ ಒಂದು ಸಂಘ ಸಂಸ್ಥೆಗಳ ಮುಖಂಡರುಗಳು ಹಿಂದೂ ಧರ್ಮವನ್ನು ಹೆಚ್ಚು ಓಲೈಕೆಯಾಗಿ ಮಾತನಾಡುವುದು ಕೂಡ ಕಂಡು ಬರ್ತಾ ಇದೆ. ಅಂದರೆ ಇಲ್ಲಿ ಧರ್ಮವನ್ನು ತಮ್ಮದು ಹೆಚ್ಚು ತಮ್ಮದು ಜಾಸ್ತಿ ಅಂತ ಹೇಳುವುದು ತಪ್ಪಲ್ಲ, ಆದರೆ ಇವರ ಜೊತೆ ವ್ಯವಹಾರ ಮಾಡಬೇಡಿ, ಇಂಥವ್ರ ಜೊತೆ ವ್ಯವಹಾರ ಮಾಡಬೇಡಿ, ಹೀಗೆ ವ್ಯವಹಾರ ಮಾಡಬೇಡಿ ಅಂತ ಹೇಳಿದಾಗ, ಆ ಒಂದು ಸಾರ್ವತ್ರಿಕವಾಗಿ ಅದನ್ನು ಘೋಷಣೆಯನ್ನು ಮಾಡಿದಾಗ ಇಲ್ಲಿ ಏನು ಜಾತಿಗಳ ನಡುವೆ ಮತ್ತು ಧರ್ಮದ ನಡುವೆ ಏನೋ ಕಂದ್ರ ಉಂಟಾಗುತ್ತೆ ಮತ್ತು ಕೌಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗುತ್ತೆ ಮತ್ತು ಹಾಗೂ ಸಮಸ್ಯೆಗಳು ಎದುರಾಗುತ್ತೆ. ಇದರಿಂದ ಇದು ಇನ್ನೂ ಅತಿಯಾದಂತಹ ವಿಕೋಪಕ್ಕೂ ಕೂಡ ಇದು ತಿರುಗಿಕೊಳ್ಳಬಹುದು. ಆದ್ದರಿಂದ ಯಾವುದೋ ಒಂದು ಪಕ್ಷ ಬರುತ್ತೆ, ಹಿಂದೂಗಳನ್ನು ಹೋಲಿಕೆ ಮಾಡುತ್ತೆ, ವೋಟ್ ಬ್ಯಾಂಕ್ಗಳನ್ನು ಪಡ್ಕೊಳ್ಳುತ್ತೆ, ಇನ್ನೊಂದು ಪಕ್ಷ ಬರುತ್ತೆ ಮುಸಲ್ಮಾನರನ್ನು ಹೋಲಿಕೆ ಮಾಡುತ್ತೆ. ಇದು ಮುಖ್ಯ ಅಲ್ಲ, ಭಾರತೀಯರು ನಾವು ಎಂಬುದು ಬಹಳ ಮುಖ್ಯ. ಆದ್ದರಿಂದ ಈ ರಾಜಕೀಯ ಷಡ್ಯಂತ್ರಗಳಿಗೆ ಅಥವಾ ಈ ರಾಜಕೀಯ ವ್ಯಕ್ತಿಗಳ ಮಾತುಗಳಿಗೆ ಘೋಷಣೆಗಳಿಗೆ ನೀವು ಹೆಚ್ಚು ಮಾನ್ಯತೆಯನ್ನು ಕೊಡದೆ ನೀವು ನಿಮ್ಮ ಒಂದು ಹೃದಯದಲ್ಲಿ ಮನಸ್ಸಿನಲ್ಲಿ ಇದು ನಾವು ಭಾರತೀಯರು, ಇಲ್ಲಿರುವವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು ಎಂಬುವಂತಹ ರೀತಿಯಲ್ಲಿ ನೀವು ನಡೆದುಕೊಳ್ಳಬೇಕು. ಹಾಗೂ ಬಹುಸಂಖ್ಯಾತರು ಹಿಂದೂಗಳು ಇರುವುದರಿಂದ ಇದನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡುವುದು ಖಂಡಿತ ತಪ್ಪಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಬೇರೆಯವರನ್ನು ಕರೀತೇವೆ, ಊಟ ಹಾಕ್ತೇವೆ, ಪ್ರೀತಿಯಿಂದ ಸೌಹಾರ್ದತೆಯಿಂದ ಮಾಡಿ ಕಳಿಸ್ತೇವೆ, ಆದರೆ ಇದು ನಮ್ಮ ಮನೆಯೇ ಹೊರತು ಬೇರೆಯವರ ಮನೆ ಆಗಲಾರದು. ಆದ್ದರಿಂದ ಹಾಗೆಯೇ ಅದೇ ನಿಟ್ಟಿನಲ್ಲಿಯೇ ಹಿಂದೂಗಳಿಗೂ ಒಂದು ರಾಷ್ಟ್ರ ಇರುವುದರಲ್ಲಿ ತಪ್ಪಿಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ.
ಹಲವಾರು ಧರ್ಮಗಳಿಗೆ ಪ್ರತ್ಯೇಕವಾದಂತಹ ರಾಷ್ಟ್ರಗಳಿದೆ. ಆದರೆ ಎಲ್ಲರನ್ನು ಏನೋ ಕರೆಸಿಕೊಳ್ಳುವುದು, ಏನೋ ಅವರನ್ನು ಗೌರವಿಸುವುದು, ಆ ಧರ್ಮಗಳನ್ನು ಆಚರಿಸುವುದು, ಅವರನ್ನು ಪ್ರೀತಿಸುವುದು, ಇದೆಲ್ಲವೂ ತಪ್ಪಲ್ಲ. ಆದರೆ ಹಿಂದೂ ರಾಷ್ಟ್ರ ಅಂತ ಮಾಡುವುದು ಖಂಡಿತವಾಗಿಯೂ ಸರಿ. ಹಿಂದೂಗಳು ಬಹುಸಂಖ್ಯಾತರಾಗಿ ಈ ರಾಷ್ಟ್ರದಲ್ಲಿ ಇದ್ದಾರೆ. ಆದ್ದರಿಂದ ಹಿಂದೂ ರಾಷ್ಟ್ರ ಸಾರ್ವತ್ರಿಕವಾಗಿ ಹಿಂದೂ ಧರ್ಮವನ್ನು ಮತ್ತು ಅವರ ನಿಲುವುಗಳನ್ನು ಕಟ್ಟಳೆಗಳನ್ನು ಗೌರವಿಸಬೇಕು ಸಾರ್ವತ್ರಿಕವಾಗಿ ಅಂತ ಹೇಳುವುದು ಖಂಡಿತವಾಗಿಯೂ ತಪ್ಪಾಗಲಾರದು. ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕು ಮತ್ತು ಈ ಜನಸಂಖ್ಯಾ ಸ್ಫೋಟ ಹೆಚ್ಚಾಗದಂತೆ ಮಾಡಬೇಕು. ಯಾಕಂದರೆ ಈಗ ನಾನು ಕೆಲವು ಪೋಸ್ಟ್ಗಳನ್ನು ನೋಡ್ತಾ ಇದ್ದೇನೆ, ಹಿಂದೂಗಳಾಗಿರ್ಬೋದು ಅಥವಾ ಇನ್ನಿತರರು ಒಂದು ಅಥವಾ ಎರಡಕ್ಕೆ ಮಕ್ಕಳಿಗೆ ಇವತ್ತು ನಿಲ್ಲಿಸ್ತಾ ಬಂದಿದ್ದಾರೆ. ಅಥವಾ ಈಗ ಉತ್ತರ ಪ್ರದೇಶದಲ್ಲೇ ಇರಬಹುದು, ಎರಡು ಮಕ್ಕಳಿಗಿಂತ ಹೆಚ್ಚಾದರೆ ಏನೋ ಸರ್ಕಾರದ ಸೌಲಭ್ಯಗಳು ಕೂಡ ಕೊಡೋದು ಕಡಿಮೆ ಮಾಡ್ತೇವೆ ಎಂಬುದಂಥ ಘೋಷಣೆಗಳು ಕಂಡು ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದೇಶದ ಉನ್ನತಿಯ ದೃಷ್ಟಿಯಿಂದ, ಇದು ಹಿಂದೂ ಮುಸಲ್ಮಾನ್ ಅನ್ನೋದಕ್ಕಿಂತ ಒಂದು ದೇಶದ ಉನ್ನತಿಯ ದೃಷ್ಟಿಯಿಂದ ಒಂದು ದೇಶದಲ್ಲಿ ಇರ್ತಕ್ಕಂತಹ ಒಂದು ಡೆನ್ಸಿಟಿ ಅಂದರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಜನಸಾಂದ್ರತೆ ಅಂತ ನಾವೇನು ಕರಿತೇವೆ, ಒಂದು ರಾಜ್ಯದಕ್ಕೂ ಮತ್ತೊಂದು ರಾಜ್ಯಕ್ಕೂ ಅಥವಾ ಒಂದು ಪ್ರಾಂತ್ಯಕ್ಕೂ ಮತ್ತೊಂದು ಪ್ರಾಂತ್ಯಕ್ಕೂ ಇರ್ತಕ್ಕಂತಹ ಪ್ರದೇಶ ಏನು, ಅದರಲ್ಲಿ ಇರ್ತಕ್ಕಂತಹ ಒಂದು ಇಂದು ಸಂಪನ್ಮೂಲಗಳು ಏನು, ಅದರಲ್ಲಿ ಎಷ್ಟು ಜನಸಂಖ್ಯೆ ಇರಬೇಕು, ಹೇಗೆ ಇರಬೇಕು ಮತ್ತು ಎಂಬುದಾಗಿರಬೇಕು, ಮತ್ತು ಏಕರೂಪತಾ ಕಾನೂನನ್ನು ತರಬೇಕು. ಹಿಂದೂಗಳು ಒಂದು ಎರಡಕ್ಕೋ ಅಥವಾ ಒಂದಕ್ಕೆ ಬಂದುಬಿಟ್ಟಿದ್ದಾರೆ ಈಗಂತೂ ಸ್ಟಾಪ್ ಮಾಡ್ಕೊಳ್ತಾ ಹೋದರೆ ಮಕ್ಕಳಿಗೆ, ಹಿಂದೂ ಮುಸಲ್ಮಾನರು 4, 5, 6, 10 ಅಂತೇಳಿ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇದು ಮತ್ತೊಂದು ಮುಸಲ್ಮಾನ್ ರಾಷ್ಟ್ರ ಆಗಲಿಕ್ಕೆ ಬಹಳ ಕಾಲ ಏನು ಬೇಕಾಗಲ್ಲ. ಆದ್ದರಿಂದ ಇಲ್ಲಿ ನಾನು ಮುಸಲ್ಮಾನ್ ರಾಷ್ಟ್ರ ಗಳ ವಿರುದ್ಧ ಆಗಲಿ ಮುಸ್ಲಿಮರ ವಿರುದ್ಧವಾಗಲಿ ನಾನು ಮಾತಾಡ್ತಾ ಇಲ್ಲ. ಹಿಂದೂ ಧರ್ಮ ಇಲ್ಲಿ ಬಹುತೇಕ ಸಂಖ್ಯೆಯಲ್ಲಿ ಇದೆ, ಇದನ್ನು ಒಂದು ವೈವಿಧ್ಯತೆಯಿಂದ ಕೂಡಿದೆ. ಯಾಕಂದರೆ ಹಿಂದೂ ಧರ್ಮವನ್ನು ಗೌರವಿಸುವಂತಹವರು ಸಕಲ ಧರ್ಮಗಳನ್ನು ಜಾತಿಗಳನ್ನು ಗೌರವಿಸುವಂಥವರಾಗಿದ್ದಾರೆ. ಆದ್ದರಿಂದ ಒಂದಾದರೂ ಹಿಂದೂ ರಾಷ್ಟ್ರ ಇರಲಿ ಎಂಬುದಾಗಿ ನನ್ನ ಅಭಿಪ್ರಾಯ. ಆ ಒಂದು ಹಿಂದೂ ರಾಷ್ಟ್ರ ಅಂತ ಹೇಳಿ ಘೋಷಣೆಯಾಗಿ ತದನಂತರ ಈಗ ನಮ್ಮ ಮನೆಗೆ ನಾವು ಎಲ್ಲ ಧರ್ಮದವರನ್ನು ಕರೀತೇವೆ. ಈಗ ನನ್ನ ಕಚೇರಿಗೆ ಹಿಂದೂಗಳು ಬರ್ತಾರೆ, ಏನೋ ಕ್ರಿಶ್ಚಿಯನ್ಸ್ ಬಂದಿದ್ದಾರೆ, ಮುಸಲ್ಮಾನರು ಇದ್ದಾರೆ, ಸಾಕಷ್ಟು ಮೊಕದ್ದಮೆಗಳನ್ನ ನಡೆಸ್ತಾ ಇದ್ದೇನೆ. ಸೊ ಅವರೆಲ್ಲರೂ ನನ್ನ ಕಕ್ಷಿದಾರರೇ ಅಂತೇಳಿ ನಾವು ಕರೀತೇವೆ. ಆದರೆ ನಮ್ಮ ತನ ಅನ್ನೋದು ನಮಗೆ ಇದೇ ಇರುತ್ತೆ. ಅದರಂತೆ ಇದು ಹಿಂದೂ ರಾಷ್ಟ್ರವಾಗಲಿ ಮತ್ತು ಈ ರಾಜಕೀಯ ವ್ಯಕ್ತಿಗಳು ಈ ಒಂದು ಪ್ರೆಸ್ಟೀಜಿಯಸ್ ಇಶ್ಯೂಸ್ ಅಂತ ನಾವೇನು ಕರಿತೇವೆ. ಈಗ ನೋಡಿ, ಕೆಲವು ಕಾಂಗ್ರೆಸ್ಸಿನವರು ಇದ್ದಾಗ ನೋಡಿ, ರಾಮ ಜನ್ಮಭೂಮಿ 20 ವರ್ಷ, 25 ವರ್ಷ, 30, 40 ವರ್ಷಗಳು ಬೇಕಾಗಿತ್ತೆ ಇದನ್ನೆಲ್ಲ ಇತ್ಯರ್ಥ ಮಾಡಲಿಕ್ಕೆ. ಖಂಡಿತ ಇಲ್ಲ, ಮನಸ್ಸು ಪಟ್ಟಿದರೆ ಇದನ್ನು ಬದಲಾಯಿಸ್ಬೋದಾಗಿತ್ತು. ಆದರೆ ಕೆಲವೊಂದು ವಿಚಾರಗಳನ್ನು ಇವರು ಪೊಲಿಟಿಕಲ್ ಇಶ್ಯೂ ಆಗಿ, ಪೊಲಿಟಿಕಲ್ ಟ್ರಂಪ್ ಕಾರ್ಡ್ ಅಂತ ನಾವೇನು ಕರಿತೀವಿ ಅದನ್ನಾಗಿ ಬಳಕೆ ಮಾಡಲಿಕ್ಕೆ ಇಟ್ಕೊಂಡಿರ್ತಾರೆ. ಸೊ ಆದ್ದರಿಂದ ಈಗ ನೋಡಿ, ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಕಾವೇರಿ ವಿವಾದ ಆಗಿರಬಹುದು, ಅಥವಾ ರಾಮ ಜನ್ಮಭೂಮಿ ವಿವಾದ, ಅಥವಾ ಕಾಶ್ಮೀರ ವಿವಾದ, ಹೀಗೆ ಹಲವಾರು ಏನೋ ವಿವಾದಗಳನ್ನು ಒಂದು ಪೊಲಿಟಿಕಲ್ ಪ್ರೆಸ್ಟೀಜಿಯಸ್ ಇಶ್ಯೂಸ್ಗಳಾಗಿ ಇಟ್ಕೊಂಡಿದ್ದಾರೆ. ಆದರೆ ಇವರು ಒಬ್ಬರು ಬರ್ತಾರೆ, ಯಾವುದ್ಯಾವುದೋ ಒಂದು ಪೊಲಿಟಿಕಲ್ ಇಶ್ಯೂಸ್ನ ಕ್ಲಿಯರ್ ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ, ಅಥವಾ ಇನ್ನೇನೋ ಒಂದು ದೇಶ ಪ್ರೇಮ ಅಂತಾಗಲಿ, ಅಥವಾ ಇನ್ನೇನೋ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗಲಿ, ಅಥವಾ ಇನ್ಯಾವುದೋ ಒಂದು ಎಲೆಕ್ಷನ್ಗೆ ಹತ್ರ ಬಂದಾಗ ಒಂದು ಪೊಲಿಟಿಕಲ್ ಆಗಿ ಬೇಕಾದಂತಹ ಕೆಲಸಗಳನ್ನು ಮಾಡುವುದರ ಮುಖಾಂತರ ಏನೋ ಜನಗಳನ್ನು ತಪ್ಪು ದಾರಿಗೆ ಎಳೆಯುವಂತಹ ಕ್ರಿಯೆಗಳು ಕೆಲಸಗಳು ಕೂಡ ನಡೀತಾ ಹೋಗ್ತಾ ಇದೆ. ಆದರೆ ನಾನು ಹೇಳೋದು ಇಷ್ಟೇ, ಏನು ಕೆಲಸ ನಡೆಯುತ್ತೋ ನಡೆಯಲಿ, ಆದರೆ ಜನಗಳಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ನೆಮ್ಮದಿಯಾದಂತಹ ವಾತಾವರಣ ಮತ್ತು ಮೂಲಭೂತ ಅವಶ್ಯಕತೆಗಳಿಗೆ ಧಕ್ಕೆಯಾಗದಂತಹ ಒಂದು ವಾತಾವರಣವನ್ನು ಸೌಲಭ್ಯಗಳನ್ನು ಕೊಡುವುದು ರಾಜಕೀಯ ವ್ಯಕ್ತಿಗಳ ಮತ್ತು ರಾಜ್ಯದ ಜವಾಬ್ದಾರಿ ಆಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಯಾವ ಕಾಂಗ್ರೆಸ್ ಸರ್ಕಾರ ಆಗಲಿ ಅಥವಾ BJP ಸರ್ಕಾರ ಆಗಲಿ, ಜನತಾ ಸರ್ಕಾರ ಆಗಲಿ, ಜನತಾದಳ ಆಗಲಿ, ಯಾರು ಬಂದ್ರೂ ಕೂಡ ಏನಾಗ್ತಾ ಇದೆ ಅಂದರೆ ಜನಗಳ ಒಂದು ಮೂಲಭೂತ ಅವಶ್ಯಕತೆಗಳಿಗೆ ಏನೋ ಕೊರತೆ ಉಂಟಾಗ್ತಾ ಇದೆ. ಇತ್ತೀಚೆಗೆ ಅಂತೂ ಬಹಳನೇ ಏನೋ ಏನೋ ಏನಂತೀವಿ ನಾವು, ಅಚ್ಚೇ ದಿನ ಅಂತ ಹೇಳ್ಬಿಟ್ಟು ಇವತ್ತು ಮೂಲಭೂತ ಸಾಮಗ್ರಿಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಬಡವರಿಗೆ ಕಷ್ಟ ಆಗ್ತಾ ಇದೆ, ಪ್ರತಿಯೊಂದಕ್ಕೂ ಕೂಡ ಕಾನೂನಿನ ಅಸ್ತ್ರವನ್ನು ಬಳಸಲಾಗ್ತಾ ಇದೆ, ಜನಸಾಮಾನ್ಯರ ಮೇಲೆ ಗದಾ ಪ್ರಹಾರವನ್ನು ಮಾಡಲಾಗ್ತಾ ಇದೆಯೇ ಹೊರತು ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳು ಅಪೇಕ್ಷೆ ಪಟ್ಟಷ್ಟು ನಡೀತಾ ಇಲ್ಲ. ನಡೀತಾನೇ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ, ಅಪೇಕ್ಷೆ ಪಟ್ಟಷ್ಟು ಜನಗಳು ನಿರೀಕ್ಷೆ ಮಾಡಿದಷ್ಟು ನಡೀತಾ ಇಲ್ಲ. ಮತ್ತು
ತೆರಿಗೆಯ ಮುಖಾಂತರ ಸುಲಿಗೆಗಳನ್ನು ಮಾಡುವುದು, ದಂಡ ಹಾಕುವುದರ ಮುಖಾಂತರ ಸುಲಿಗೆಗಳನ್ನು ಮಾಡುವುದು, ಮತ್ತು ಬೆಲೆಗಳನ್ನು ಹೆಚ್ಚಳ ಮಾಡುವುದರ ಮುಖಾಂತರ ಸುಲಿಗೆ ಮಾಡುವುದು, ಇದು ಎಲ್ಲವೂ ನಡೀತಾ ಇದೆ. ಈ ಒಂದು ಕೋವಿಡ್ ಆಗಿ ಕರೋನಾ ಬಂದು ತಿರುಗಾ ಮೂರನೇ ಅಲೆ ನಾಲ್ಕನೇ ಅಲೆ ಯಾವುದೇ ಕೆಲಸಗಳಿಲ್ಲದಾಗ, ಈ ಯಾವುದೇ ಒಂದು ಬಿಗ್ ಇಶ್ಯೂಸ್ಗಳು ಇಲ್ಲದಾಗ ಈ ಕರೋನಾನ ಮತ್ತೆ ತಗೊಳ್ಳೋದು, ಆ ಅಲೆ ಈ ಅಲೆ ಅನ್ನೋದು, ಈ ಡೋಸ್ ಹೆಚ್ಚು ತಗೋ ಆ ಡೋಸ್ ಹೆಚ್ಚು ತಗೋ ಅಂತ ಹೇಳೋದು, ಇದೊಂದು ಡ್ರಗ್ಸ್ ಮಾಫಿಯಾದ ರೀತಿಯಲ್ಲಿ ಕೆಲಸ ಆಗಬಾರದು. ಅದು ನಿಜವಾಗಲೂ ಅವಶ್ಯಕತೆ ಇದ್ದಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಅದನ್ನು ಪಡೆಯೋಣ, ಬೇಡ ಅಂತ ನಾನು ಹೇಳಲ್ಲ. ಡಾಕ್ಟರ್ಸ್ಗಳು ಓಪನ್ ಆಗಿ ಬಂದು ಮಾತನಾಡಬೇಕು ಇದ್ರ ಬಗ್ಗೆ, ಇದರ ಅನಿವಾರ್ಯತೆ ಅವಶ್ಯಕತೆಯ ಬಗ್ಗೆ ಡಾಕ್ಟರ್ಗಳು ಮಾತಾಡಬೇಕು. ಮತ್ತು ನಿಜವಾಗಲಿಯೂ ಕೂಡ ಈ ಸರ್ಕಾರ ಹೇಳಿದ ರೀತಿಯಲ್ಲಿ ಇಲ್ಲಿ ಈ ಒಂದು ಕೋವಿಡ್ನ ಏನು ಸಂದಿಗ್ಧ ಪರಿಸ್ಥಿತಿಗಳು ಇದೆಯಾ, ಮತ್ತು ಈ ಡೋಸೇಜ್ಗಳನ್ನು ಮ್ಯಾಂಡೇಟ್ರಿ ಮಾಡಬಹುದಾ, ಒಬ್ಬ ವ್ಯಕ್ತಿ ಬೇಡ ಅಂದಾಗ ಅದನ್ನು ಬಲವಂತವಾಗಿ ಕೊಡಬೇಕಾ, ಆ ರೀತಿಯಾದಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆಯಾ, ಎಷ್ಟು ಸಾವಿನ ಸಂಖ್ಯೆ ಈ ಒಂದು ರಾಜ್ಯಗಳಲ್ಲಿ ನಡೆದಿದೆ, ಇದರಲ್ಲಿ ನಿಜವಾದಂತಹ ರೇಟ್ ಏನು ಎಂಬುದಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಈಗ ನೋಡಿ, ಒಂದು ಕೋವಿಡ್ ಟೆಸ್ಟ್ ಅಂತ ಆದರೆ ಎಷ್ಟೋ ಜನಕ್ಕೆ ಪಾಸಿಟಿವ್ ಬಂದಿರುತ್ತೆ, ಮಾರನೇ ದಿವಸಕ್ಕೆ ನೆಗೆಟಿವ್, ನೆಗೆಟಿವ್ ಇರೋದು ಪಾಸಿಟಿವ್ ಆಗಿರುತ್ತೆ, ಪಾಸಿಟಿವ್ ಬಂದಿದ್ದು ಎರಡೇ ದಿನ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ನೆಗೆಟಿವ್ ಆಗ್ತಾ ಇದೆ. ಸೊ 50,000 ಜನ ರಿಪೋರ್ಟಲ್ಲಿ 40,000-45,000 ಜನ ರಿಪೋರ್ಟ್ಗಳು ಆಲ್ಮೋಸ್ಟ್ ನೆಗೆಟಿವ್ ಆಗಿಬಿಡುತ್ತೆ 2-3 ದಿನದಲ್ಲಿ. ಸೊ ಇದು ಏನು ಸೂಚಿಸ್ತಾ ಇದೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಜವಾಗಲೂ ವಿದ್ಯಾವಂತರಲ್ಲಿ ಗೊಂದಲ ಉಂಟು. ಸೊ ಆದ್ದರಿಂದ ಡಾಕ್ಟರ್ಸ್ಗಳು, ಅಧಿಕೃತ ವ್ಯಕ್ತಿಗಳು ಇದ್ರ ಬಗ್ಗೆ ಮಾತನಾಡಬೇಕು. ನಾನೊಬ್ಬ ವಕೀಲನಾಗಿ ಕಾನೂನಾತ್ಮಕ ವಿಚಾರಗಳನ್ನು ಹೇಳ್ಬೋದೇ ಹೊರತು, ಅಥವಾ ನನ್ನ ಅಭಿಪ್ರಾಯಗಳನ್ನು ಹೇಳ್ಬೋದೇ ಹೊರತು, ಅಥವಾ ನನ್ನ ಏನೋ ಕಳಕಳಿಯನ್ನು ವ್ಯಕ್ತಪಡಿಸ್ಬೋದೇ ಹೊರತು, ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ಸ್ಗಳು ಮಾತನಾಡಬೇಕು. ಸಮಾಜದಲ್ಲಿ ಸಾಮಾಜಿಕವಾದಂತಹ ಬದ್ಧತೆ ಕಳಕಳಿಯನ್ನು ಇಟ್ಟುಕೊಂಡು, ಸಾರ್ವಜನಿಕರಿಗೆ ಒಳಿತನ್ನು ಮಾಡುವಂತಹ ದೃಷ್ಟಿಯನ್ನು ಇಟ್ಟುಕೊಂಡು, ಮತ್ತು ನಿಜವಾದಂಥ ಜ್ಞಾನ ತಿಳುವಳಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ಡಾಕ್ಟರ್ಸ್ಗಳು ಮಾತನಾಡಬೇಕು ಅನ್ನೋದು ನನ್ನ ಇಚ್ಛೆ ಆಗಿದೆ. ಅದರಂತೆ ಈ ಒಂದು ಸರ್ಕಾರಗಳು ಇನ್ನು ಜನಸಾಮಾನ್ಯರ ಒಂದು ಇಚ್ಛೆಗೆ ಮತ್ತು ಅವರ ಮೂಲಭೂತ ಅವಶ್ಯಕತೆಗಳಿಗೆ ತಕ್ಕಂತಹ ಅದನ್ನು ಒದಗಿಸುವಂತಹ ಸೌಕರ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಲಿ. ಸುಮ್ಮನೆ ಯಾವುದೋ ಪೊಲಿಟಿಕಲ್ ಇಶ್ಯೂಸ್ ಆಗಿರ್ತಕ್ಕಂತಹ ಕೆಲವು ರಾಜಕೀಯ ಪ್ರೇರಿತವಾದಂತಹ ವಿಚಾರಗಳನ್ನು ಇವರು ತೀರ್ಮಾನ ಮಾಡಿದ್ರು ಎಂಬುವಂತಹ ಕೇವಲ ಅದೊಂದೇ ಕಾರಣಕ್ಕಾಗಿ ನಾವು ಏನೋ ಪಾಸ್ ಮಾರ್ಕ್ಸ್ ಏನೋ ರ್ಯಾಂಕ್ ಪಾಸ್ ಮಾರ್ಕ್ಸ್ ಅಲ್ಲ, ರ್ಯಾಂಕೆ ಕೊಟ್ಬಿಡ್ತಾ ಇದ್ದೀವಿ, ಅವರಿಗೆ ಗದ್ದುಗೆಯನ್ನು ಇರಲಿಕ್ಕೆ ಅವಕಾಶಗಳನ್ನು ಕೊಡೋದು ಬೇಡ. ನಿಜವಾಗಿಯೂ ಸಾಮಾಜಿಕ ಕಳಕಳಿ ಯಾರಿಟ್ಟಿದ್ದಾರೆ ಅನ್ನೋದನ್ನು ತಿಳಿದು ಅರಿತು ಜನ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.